88ನೇ ಬಾಹುಬಲಿ ಮಜ್ಜನ ವೀಕ್ಷಣೆ ಮಾಡಲಿಕ್ಕೆ ಹಾಸನ ಜಿಲ್ಲಾಡಳಿತ ಬಂಪರ್ ಆಫರ್ ಒಂದನ್ನು ನೀಡಿದೆ. ಶ್ರವಣ ಬೆಳಗೊಳದ ತ್ಯಾಗಮೂರ್ತಿಯ ವೈಭವವನ್ನು ಪ್ರವಾಸಿಗರು ವೀಕ್ಷಣೆ ಮಾಡಲು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ. ಕೇವಲ 8ರಿಂದ 9 ನಿಮಿಷಗಳಲ್ಲಿ ಬೆಳಗೊಳವನ್ನು ವೀಕ್ಷಣೆ ಮಾಡಲು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದ್ದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಚಾಲನೆ ನೀಡಿದ್ದಾರೆ. ಇನ್ನು ಈ ಹೆಲಿಕಾಪ್ಟರ್ನಲ್ಲಿ 8 ಜನ ಮಾತ್ರ ಕುಳಿತುಕೊಂಡು ಬಾಹುಬಲಿಯ ಮಜ್ಜನವನ್ನು ಕಣ್ತುಂಬಿಕೊಳ್ಳಬಹುದು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ ಹೆಲಿಪ್ಯಾಡ್ ವ್ಯವಸ್ಥಾಪಕರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ, ಇಲ್ಲಿದೆ ನೋಡಿ. ಇವತ್ತು ಶ್ರವಣ ಬೆಳಗೊಳದ ಮಹಾಮಜ್ಜನವನ್ನು ವೀಕ್ಷಣೆ ಮಾಡಲಿಕ್ಕೆ ಚಾಪರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ಚಾಪರ್ ಅಲ್ಲಿ ಇವತ್ತು ಕೂಡ TV5 ಇವತ್ತು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದೀವಿ. ಈಗ ನಾವು ಆಲ್ರೆಡಿ ನೋಡಬಹುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಅಧಿಕಾರಿಗಳು ಏನಿರ್ತಾರೆ, ವರಪ್ರಸಾದ್ ರೆಡ್ಡಿ ಆಗಿರ್ಬೋದು ಮತ್ತೆ ಸಕಲೇಶ್ಪುರದ ACO ಅವರಾಗಿರ್ಬೋದು, ಅವರು ಕೂಡ ಇದರಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಅವರು ರೋಹಿಣಿ ಸಿಂಧೂರಿ ಅವರು ಕೂಡ ನಮ್ಮ ಜೊತೆಗೆ ಅವರು ಕೂಡ ಅಂದ್ರೆ ನಗರವನ್ನ ಏನು ಶ್ರವಣ ಬೆಳಗೊಳದ ಸುತ್ತಮುತ್ತ ಕೂಡ ಚಾಪರ್ನಲ್ಲಿ ಓಡಾಡ್ತಾರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ಇವಾಗಲೇ ನೋಡ್ತಾ ಇದೀವಿ. ಈಗ ನಮ್ಮ ಜೊತೆಗೆ ನಮ್ಮ ವರಪ್ರಸಾದ್ ರೆಡ್ಡಿ ಅವರು ವಿಶೇಷ ಆಡಳಿತಾಧಿಕಾರಿ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಪ್ರಪ್ರಥಮವಾಗಿ ನೀವು ಈ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಿ ಸರ್, ಈಗ ಸುತ್ತಾಡ್ತಾ ಇದ್ದೀರಾ, ಏನನ್ಸುತ್ತೆ ಅಂತ? ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಶ್ರವಣಬೆಳಗೊಳ ಬಹುಶಃ ಇಷ್ಟೊಂದು ಅದ್ಭುತವಾಗಿ ಮೇಲಿನ ಅಂದ್ರೆ ಏರಿಯಲ್ ವ್ಯೂ ಇದು, ಬರ್ಡ್ಸ್ ಐ ವ್ಯೂ ತುಂಬಾ ಅದ್ಭುತವಾಗಿದೆ. ಬಹುಶಃ ನಾಡು ಕುಮಟೇಶ್ವರ ಭಗವಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಏನು ಪ್ರವಾಸಿಗರು ಇನ್ನು ನಾಳೆಯಿಂದ ಏನು ಮನೆ ಸಚಿವರು ಇನ್ನು ಇದು ಮಾಡ್ತಾರೆ, ಅಥವಾ ಉದ್ಘಾಟನೆ ಮಾಡ್ತಾರೆ. ಬಹುಶಃ ಎಲ್ಲ ಪ್ರವಾಸಿಗರು ಬಹುಶಃ ನಮ್ಮ ಬೆಳಗೊಳ ಮತ್ತಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅನ್ನೋದ್ರೊಳಗೆ ಎರಡು ಸಂದೇಹ ಇಲ್ಲ. ಒಳ್ಳೆ ರೆಪ್ಯೂಟೆಡ್ ಕಂಪನಿ ಸಿಕ್ಕಿದೆ, ಚೆನ್ನಾಗಿ ಒಳ್ಳೆ ಸೇವೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಜಿಲ್ಲಾಧಿಕಾರಿಯಾದಂತಹ ರೋಹಿಣಿ ಸಿಂಧೂರಿ ಅವ್ರನ್ನು ಕೂಡ ಮಾತಾಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಡಮ್, ಮೇಡಮ್ ಏನನ್ಸುತ್ತೆ ಮೇಡಮ್, ನೀವು ಹೋಗ್ತಾ ಇದ್ದೀರಾ? ಟೂರಿಸ್ಟ್ಗೆ ಈಗ ಏನಾಗಿದೆ ಅಂದ್ರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಬಂದಿರೋದ್ರಿಂದ ನಾವು ಈ ಚಾಪರ್ ಸರ್ವಿಸ್ ಬೇಗ ಆಕ್ಟಿವೇಟ್ ಮಾಡಲಿಕ್ಕೆ ಆಗಿಲ್ಲ. ಇವಾಗ ಒಂದು ರೂಟ್ ಫೈನಲೈಸ್ ಮಾಡಿ ವಿ ಆರ್ ಓಪನಿಂಗ್ ಇಟ್ ಟು ಪಬ್ಲಿಕ್ ಫ್ರಮ್ ಟುಮಾರೋ. ಐ ಹೋಪ್ ಆಲ್ ಪಬ್ಲಿಕ್ ವಿಲ್ ಎಂಜಾಯ್ ದಿಸ್. ಓಕೆ, ಇವರು ಜಿಲ್ಲಾಧಿಕಾರಿ ಅವರು ರೋಹಿಣಿ ಸಿಂಧೂರಿ ಅವರು ಹೇಳುವಂತ ಮಾತು, ನಿಜವಾಗ್ಲೂ ನಾವು ಈ ದೃಶ್ಯವನ್ನು ನೋಡ್ಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ರೆ, ಇದು ಇವತ್ತಿನಿಂದ ಸುಮಾರು 10ಕ್ಕೂ ಹೆಚ್ಚು ದಿನಗಳ ಕಾಲ ಇಲ್ಲಿ ಈ ಪ್ರಯಾಣವನ್ನು ಮಾಡಲಿದೆ ಮತ್ತೆ ಪ್ರಯಾಣಿಕರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಈ ರೀತಿ ಮಾಡಲಾಗಿದೆ. ನಿಜವಾಗ್ಲೂ ಶ್ರವಣ ಬೆಳಗೊಳದಲ್ಲಿ ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಪ್ರಕಾಶ್ ಬೆಳವಾಡಿ, TV5 ಹಾಸನ.